ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ನರೇಂದ್ರ ಮೋದಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮನ್ ಕಿ ಬಾತ್ನಲ್ಲಿ ಹೆಸರು ಸೂಚಿಸಿದ ಅವರಿಗೆ ಆಹ್ವಾನ ನೀಡಲಾಗಿದೆ. ಕರ್ನಾಟಕದಿಂದ ಕೆಲವರಿಗೆ ಆಹ್ವಾನ ಬಂದಿದ್ದು, ಚಾಮರಾಜನಗರ ಜಿಲ್ಲೆಯ ವರ್ಷ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಕರೆ ಬಂದಿದ್ದು, ಈ ಕುರಿತು ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಪ್ರೋಗ್ರಾಮ್ ಅಲ್ಲಿ ನರೇಂದ್ರ ಮೋದಿ ಜಿಯವರು ನಮ್ಮ ಕಾರ್ಯದ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಅದು ಸಹ ನನಗೊಂಥರ ಅಚಾನಕ್ಕಾಗಿ ಆಗಿದ್ದು. ನನಗೆ ಇನ್ವೈಟ್ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ. ಒಂದೇನಂದ್ರೆ ದೇಶದ ಪ್ರಧಾನಮಂತ್ರಿಗಳು ವೋಟ್ ಟೇಕಿಂಗ್ಗೆ ಸಾಮಾನ್ಯ ಪ್ರಜೆಗಳು ಇನ್ವೈಟ್ ಮಾಡ್ತಾರೆ ಅನ್ನೋದು ತುಂಬಾ ಖುಷಿಯಾದ ಸಂಗತಿ ಅನ್ಸುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪದಗ್ರಹಣ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ. ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಇವತ್ತು ಪ್ರಧಾನಮಂತ್ರಿ ಸಚಿವಾಲಯದಿಂದ ಕರೆ ಬಂದು ನನಗೆ ನೀವಲ್ಲಿ ಆ ಪ್ರೋಗ್ರಾಮ್ಗೆ ಇನ್ವೈಟ್ ಇದ್ದೀರಾ ಬನ್ನಿ ಅಂತ ಕರೆದಾಗ ಖುಷಿ ಆಯ್ತು. ಇದು ನನಗೆ ಎರಡನೇ ಸಲ ಈ ತರ ಅಚಾನಕ್ಕಾಗಿ ಇದಾಗ್ತಾ ಇರೋದು. ಮೊದಲನೇ ಸಲ ನಾವು ಬಂದು ನವೆಂಬರ್ಲಿ ಆಕಾಶವಾಣಿಯಲ್ಲಿ ಬರೋಂತ ಮನ್ ಕಿ ಬಾತ್ ಪ್ರೋಗ್ರಾಮ್ ಅಲ್ಲಿ ನರೇಂದ್ರ ಮೋದಿ ಜಿಯವರು ನಮ್ಮ ಕಾರ್ಯದ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಅದು ಸಹ ನನಗೊಂಥರ ಅಚಾನಕ್ಕಾಗಿ ಆಗಿದ್ದು. ನನಗೆ ಇನ್ವೈಟ್ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ. ಒಂದೇನಂದ್ರೆ ದೇಶದ ಪ್ರಧಾನಮಂತ್ರಿಗಳು ವೋಟ್ ಟೇಕಿಂಗ್ಗೆ ಸಾಮಾನ್ಯ ಪ್ರಜೆಗಳು ಇನ್ವೈಟ್ ಮಾಡ್ತಾರೆ ಅನ್ನೋದು ತುಂಬಾ ಖುಷಿಯಾದ ಸಂಗತಿ ಅನ್ಸುತ್ತೆ.